ಸಾಲು ಸಾಲಾಗಿ ರಿಮೇಕ್ ಚಿತ್ರಗಳನ್ನೇ ಮಾಡ್ತಿದ್ದೀರಲ್ಲ ಅಂತ ಕೇಳಿದಾಗ ಡಾಕ್ಟರ್ ವಿಷ್ಣುವರ್ಧನ್ ಅವರ ಉತ್ತರ ಏನಾಗಿತ್ತು? ಗುಲಾಮಗಿರಿ ನಾಶ ಆಗಬೇಕು, ಆಗ ಮಾತ್ರ ಕನ್ನಡ ಚಿತ್ರರಂಗ ಉದ್ಧಾರ ಆಗಕ್ಕೆ ಸಾಧ್ಯ ಅಂತ ಡಾಕ್ಟರ್ ವಿಷ್ಣುವರ್ಧನ್ ಅವರು ಯಾಕೆ ಹೇಳಿದರು? ಡಾಕ್ಟರ್ ವಿಷ್ಣುವರ್ಧನ್ ಅವರ ಪ್ರಕಾರ ಒಂದು ಹೆಣ್ಣು ಅಂದರೆ ಹೇಗಿರಬೇಕು? ಬೆಂಗಳೂರಿನ ವಾತಾವರಣ ಮೈ ತಂಪಗಿರಿಸಿದರೂ ಒಳಗೆ ಮಾತ್ರ ಧಗೆ, ಇಲ್ಲಿ ಒಂದು ರೀತಿಯ ಸಂಕಟ ಅಂತ ಡಾಕ್ಟರ್ ವಿಷ್ಣುವರ್ಧನ್ ಅವರು ಯಾಕೆ ಹೇಳಿದರು? ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳೋಣ ಇವತ್ತಿನ ದಂತಕಥೆಯಲ್ಲಿ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಬೆಂಗಳೂರನ್ನು ಬಿಟ್ಟು ಮದ್ರಾಸ್ಗೆ ಹೋಗಿ ಉಳಿದುಕೊಂಡಂತಹ ಸಮಯ. ಆ ಟೈಮಲ್ಲಿ ಒಂದು ಸಿನಿಮಾದ ಶೂಟಿಂಗ್ ಅಂತ ಬೆಂಗಳೂರಿಗೆ ವಾಪಸ್ಸಾಗಿರ್ತಾರೆ. ಈ ಒಂದು ಸಮಯದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಪತ್ರಕರ್ತರಿಗೆ ಒಂದು ಸಂದರ್ಶನವನ್ನು ಕೊಡ್ತಾರೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಮೂಡ್ ಬಂದಾಗ ಗಂಟೆಗಟ್ಟಲೆ ಮಾತನಾಡೋರು, ಕೆಲವೊಮ್ಮೆ ಮೌನವೇ ಉತ್ತರ ಆಗಿರ್ತಿತ್ತು. ಆದರೆ ಈ ಒಂದು ಸಂದರ್ಶನದಲ್ಲಿ ಎಲ್ಲ ಒಂದು ಪ್ರಶ್ನೆಗಳಿಗೆ ದೀರ್ಘವಾಗಿ ವಿವರವಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಉತ್ತರ ಕೊಡ್ತಾರೆ. ಬೆಂಗಳೂರಿನ ಬಿಟ್ಟು ಮದ್ರಾಸ್ಗೆ ಹೋಗಿ ಜೀವನ ಹೇಗಿದೆ ಅಂತ ಕೇಳಿದಾಗ, ಬೆಂಗಳೂರಿನ ವಾತಾವರಣ ಮೈ ತಪ್ಪಿಗಿರಿಸಿದ್ರು ಒಳಗಡೆ ಒಂದು ಧಗೆ, ಒಂದು ರೀತಿಯ ಸಂಕಟ ಇರುತ್ತೆ, ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋ ಒಂದು ಚಿಂತೆ ಇರುತ್ತೆ. ಆದರೆ ಮದ್ರಾಸ್ನಲ್ಲಿ ಹಾಗಲ್ಲ, ತುಂಬ ಒಂದು ಪ್ರೀತಿ ವಿಶ್ವಾಸದಿಂದ ಜನ ನೋಡ್ಕೋತಿದ್ದಾರೆ. ಸಿನಿಮಾ ಒಂದು ಉದ್ಯಮದಲ್ಲೂ ಎಲ್ಲರಿಗೂ ಗೌರವ ಕೊಡ್ತಾರೆ. ನನಗೆ ಕೆಲವೊಮ್ಮೆ ಅಲ್ಲಿನ ಒಂದು ಲೈಟ್ ಬಾಯ್ನಿಂದ ಸಿಕ್ಕಿರುವಂತಹ ಒಂದು ಗೌರವ ಇಲ್ಲಿ ಸಿಕ್ಕಿಲ್ಲ, ಆ ರೀತಿ ಒಂದು ಪರಿಸ್ಥಿತಿ ಉಂಟಾಗಿತ್ತು. ಮದ್ರಾಸ್ನಲ್ಲಿ ಪಕ್ಕದ ಮನೆ ಹುಡುಗರ ಜೊತೆ ಕ್ರಿಕೆಟ್ ಆಡ್ತೀನಿ, ಮಾರ್ಕೆಟ್ಗೆ ಹೋಗಿ ತರಕಾರಿ ತರ್ತೀನಿ, ಯಾವ ಸಿನಿಮಾನಾದರೂ ಚಿಂತೆ ಇಲ್ಲದೆ ನೋಡ್ತೀನಿ. ಆದರೆ ಇಲ್ಲಿ ಬಂದರೆ ಕರ್ಫ್ಯೂ ಎದುರಿಸ್ದಂಗೆ ಆಗುತ್ತೆ, ಯಾವ ಟೈಮಲ್ಲಿ ಏನಾಗುತ್ತೋ ಅಂತ ವಿಚಾರ ಮಾಡ್ತಿರಬೇಕಾಗತ್ತೆ, ಆ ರೀತಿ ಒಂದು ಸಂಕಟ. ಹಾಗಂತ ಸಿಟ್ಟು ಮಾಡ್ಕೊಳ್ತಿಲ್ಲ, ಇರೋ ವಿಷಯ ಹೇಳ್ತಿದ್ದೀನಿ ಅಂತ ಹೇಳ್ತಾರೆ. ಇನ್ನು ಸಾಲು ಸಾಲಾಗಿ ರಿಮೇಕ್ ಚಿತ್ರಗಳನ್ನೇ ಮಾಡ್ತಿದ್ದೀರಲ್ಲ, ನಿಮ್ಮನ್ನು ರಿಮೇಕ್ ಕಿಂಗ್ ಅಂತಾರಲ್ಲ ಅನ್ನೋ ಪ್ರಶ್ನೆಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರು, ರಿಮೇಕ್ ಚಿತ್ರಗಳನ್ನು ತುಚ್ಛವಾಗಿ ಕಾಣ್ತಿರೋದು ಕನ್ನಡ ಚಿತ್ರರಂಗದಲ್ಲೂ ಅಷ್ಟೇ ಅಂತ ಅನಿಸುತ್ತೆ, ಬೇರೆ ಯಾರ ಚಿತ್ರರಂಗದವರು ಇದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಒಳ್ಳೆ ಸಿನಿಮಾನ ರಿಮೇಕ್ ಮಾಡಿದರೆ ಏನು ಸಮಸ್ಯೆ ಅಂತ ಗೊತ್ತಾಗ್ತಿಲ್ಲ. ನಮ್ಮದೇ ಆದಂತಹ ಬಂಧನ ಚಿತ್ರ ಬೇರೆ ಭಾಷೆಗೆ ಒಂದು ರಿಮೇಕ್ ಆದಾಗ ಜನ ಖುಷಿ ಪಡ್ತಾರೆ. ಆದರೆ ಬೇರೆ ಭಾಷೆಯ ಒಂದು ಒಳ್ಳೆ ಸಿನಿಮಾನ ಇಲ್ಲಿ ತಂದು ಲಾಭ ಮಾಡಿದರೆ ಯಾಕೆ ಸಮಸ್ಯೆ ಅಂತ ಗೊತ್ತಾಗ್ತಿಲ್ಲ. ನಾನು ಕೂಡ ಅಮಿತಾಬ್ ಬಚ್ಚನ ರೇಂಜ್ಗೆ ಆ್ಯಕ್ಟ್ ಮಾಡೋಕ್ಕಾಗದಿದ್ದರೂ ನನ್ನ ಕೆಪ್ಯಾಸಿಟಿಯಲ್ಲಿ ಅದೇ ರೀತಿಯ ಒಂದು ಪಾತ್ರವನ್ನು ಮಾಡಬೇಕು ಅಂತ ಇಷ್ಟಪಡ್ತೀನಿ. ರೀಮೇಕ್ ಚಿತ್ರ ಮಾಡಬೇಕಿದ್ರೂ ಒಳ್ಳೆ ಪಾತ್ರವನ್ನೇ ಒಂದು ಆಯ್ಕೆ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಒಂದು ಉದ್ಯಮದಲ್ಲಿ ಯಾರಾದರೂ ಒಂದು ಹಣ ಹಾಕಿದರೆ ಅದು ಲಾಭ ಮಾಡಬೇಕು ಅಂತ ಹಾಕಿರ್ತಾರೆ. ಹೀಗಾಗಿ ಒಬ್ಬ ಪ್ರೊಡ್ಯೂಸರ್ ಲಾಭ ಮಾಡಬೇಕಿದ್ರೆ ರಿಮೇಕ್ ಚಿತ್ರನೋ ಸ್ವಮೇಕ್ ಚಿತ್ರನೋ ಅಂತ ವಿಚಾರ ಮಾಡಬೇಕಾ? ಅವನಿಗೆ ಲಾಭ ಮಾಡಬೇಕಲ್ವ? ನನ್ನನ್ನು ನಂಬಿ ಒಬ್ಬರು ದುಡ್ಡು ಹಾಕ್ತಿದ್ದಾರೆ ಅಂದರೆ ಅವರಿಗೆ ಲಾಸ್ ಆಗಬಾರ್ದು ಅಂತ ನಾನು ಇಷ್ಟಪಡ್ತೀನಿ. ಹಾಗಾಗಿ ಅವರು ರಿಮೇಕ್ ಚಿತ್ರ ಮಾಡಿ ಲಾಭ ಮಾಡಿದರೆ ನನಗೇನು ಬೇಜಾರಾಗಲ್ಲ, ಇಷ್ಟನೇ ಪಡ್ತೀನಿ ಅಂತ ಡಾಕ್ಟರ್ ವಿಷ್ಣುವರ್ಧನ್ ಅವರು ಉತ್ತರ ಕೊಡ್ತಾರೆ. ಇನ್ನು ಕನ್ನಡ ಚಿತ್ರರಂಗ ಉದ್ಧಾರ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ಅವ್ರನ್ನ ಕೇಳಿದಾಗ, ಒಂದು ಭದ್ರ ಅಡಿಪಾಯ ಇಲ್ಲದೆ ಸುಂದರವಾದ ಮನೆ ಕಟ್ಟೋಕ್ಕಾಗಲ್ಲ, ಹಾಗೆಯೇ ಒಂದು ಮಗು ಬರಬೇಕು ಅಂದರೂ 9 ತಿಂಗಳು ಕಾಯಬೇಕು. ಅದೇ ರೀತಿ ಕನ್ನಡ ಚಿತ್ರರಂಗ ಉದ್ಧಾರ ಆಗಬೇಕು ಅಂದರೆ ಆ ನಿಟ್ಟಿನಲ್ಲಿ ನಾವು ಸುಮಾರು 10 ವರ್ಷ ಆದರೂ ಕೆಲಸ ಮಾಡಬೇಕು, ಇಲ್ಲಿನ ಒಂದು ವಾತಾವರಣ ಸಡಿಲುಗೊಳ್ಳಬೇಕು, ಗುಲಾಮಗಿರಿ ನಾಶ ಆಗಬೇಕು, ಆಗ ಮಾತ್ರ ಕನ್ನಡ ಚಿತ್ರರಂಗ ಉದ್ಧಾರ ಆಗಕ್ಕೆ ಸಾಧ್ಯ. ಈಗ ಒಳ್ಳೆ ಸ್ಟುಡಿಯೋ ರೆಡಿ ಮಾಡಿದ್ರೂ ಸಿನಿಮಾ ಇಲ್ಲದೇ ಇದ್ದಂಗೆ ಆಗಿದೆ, ಒಂಥರ ಅಡಿಗೆ ಸಿದ್ಧ ಆಗಿದೆ ಆದರೆ ಊಟ ಬಡಿಸೋಕ್ಕೆ ಜನ ಇಲ್ದಿರೋ ಥರ ಆಗಿದೆ. ಈ ಒಂದು ಪರಿಸ್ಥಿತಿ ಬದಲಾದರೆ ಕನ್ನಡ ಚಿತ್ರರಂಗ ಬೇರೊಂದು ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳ್ತಾರೆ. ಹೀಗೆ ಮುಂದುವರಿತಾ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮೇಲೆ ಕನ್ನಡಿಗರು ತುಂಬ ಅವಲಂಬಿತರಾಗಿದ್ದಾರೆ ಅಂತ ಕೆಲವೊಬ್ಬರು ಪ್ರಶ್ನೆ ಮಾಡ್ತಿದ್ದಾರೆ. ಅವರಿಗೆ ನನ್ನೊಂದು ಪ್ರಶ್ನೆ, ನಮ್ಮ ಚಿತ್ರರಂಗದವರೇ, ನಮ್ಮ ನಾಡಿನವರೇ ಬಹಳಷ್ಟು ಹುಡುಗರು ಇಲ್ಲಿ ಅವಕಾಶ ಸಿಗದೆ ಹೊರನಾಡಿನಲ್ಲಿ ಅವಕಾಶ ಸಿಕ್ಕಿ ಅಲ್ಲಿ ಒಂದು ಯಶಸ್ಸನ್ನು ಕಂಡರು. ಅಂಥವರಿಗೆ ಅವಕಾಶ ಕೊಡದೇ ಇರುವಾಗ ನಮ್ಮವರು ಅಂತ ಒಂದು ಭಾವನೆ ಇರಲಿಲ್ವ? ಆಗ ಇಲ್ಲದಿರೋ ನಮ್ಮವರು ಅನ್ನೋ ಪ್ರೀತಿ ಈಗ ಎಲ್ಲಿಂದ ಬಂತು? ಈಗ ನಮ್ಮವರು ನಮ್ಮವರು ಅಂತ ಸೋಗ ಹಾಕ್ಕೊಂಡು ವಿವಾದ ಮಾಡ್ತಾರಲ್ಲ, ಅವರು ಇದಕ್ಕೆ ಮೊದಲು ಉತ್ತರ ಕೊಡಲಿ ಅಂತ ಹೇಳ್ತಾರೆ. ಈ ರೀತಿ ಒಂದು ಗಂಭೀರವಾಗಿ ಚರ್ಚೆ ಆಗ್ತಿರುವಾಗ ಪತ್ರಕರ್ತರೊಬ್ಬರು ತಮಾಷೆಯಾಗಿ, ಸುಂದರ ಹುಡುಗಿಯರು ನಿಮ್ಮ ವೀಕ್ನೆಸ್ ಅಂತೆ ಹೌದಾ ಅಂತ ಕೇಳ್ತಾರೆ. ಆಗ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಗ್ತಾ, ನಾನು ಒಂದು ಮಾತಾಡೋ ರೀತಿ ನಿಮ್ಗೆ ಆ ರೀತಿ ಕಾಣಿಸ್ಬೋದು, ನನ್ನ ಒಂದು ಮೆಂಟಾಲಿಟಿಗೆ ತಕ್ಕವಾಗಿದ್ದರೆ ಅವ್ರ ಜೊತೆ ನಾನು ಭಾಳಷ್ಟು ಮಾತಾಡ್ತೀನಿ ನಿಜ, ಆದರೆ ನನ್ನ ಮೆಚ್ಚಿನ ಮಡದಿ ನನ್ನ ಜೊತೆಲಿರುವಾಗ ನಾನು ಯಾಕೆ ಬೇರೆ ಹೆಣ್ಣನ್ನು ಬಯಸಲಿ?
ಹೆಣ್ಣು ಅಂದರೆ ಒಂದೊಳ್ಳೆ ಸೀರೆ ಉಟ್ಕೊಂಡು ಕಾಸಿನಗಳ ಕುಂಕುಮ ಮಾಡಬೇಕು, ಈ ರೀತಿ ಇದ್ದರೆ ನನಗಿಷ್ಟ. ನನ್ನ ಪತ್ನಿ ಭಾರತಿಗೂ ಕೆಲವೊಮ್ಮೆ ಈ ರೀತಿ ಡ್ರೆಸ್ ಮಾಡ್ಕೊ ಅಂತ ನಾನು ಹೇಳ್ತಾ ಇರ್ತೀನಿ ಅಂತ ಹೇಳ್ತಾರೆ. ಹೀಗೆ ಮುಂದುವರಿತಾ ಕರ್ಣ ನನ್ನ 100ನೇ ಸಿನಿಮಾ ಅಂತ ಎಲ್ಲ ಕಡೆ ವರದಿ ಮಾಡ್ತಿದ್ದಾರೆ. ಆದ್ರೂ ತಪ್ಪು, ಹಗಲುಗನಸು ಅಂತ ಒಂದು ಸಿನಿಮಾ ಬರ್ತಿದೆ, ಇದು ನನ್ನ 100ನೇ ಸಿನಿಮಾ ಆಗಲಿದೆ, ಬಾಬು ಅವರು ನಿರ್ದೇಶನ ಮಾಡ್ತಿದ್ದಾರೆ ಅಂತ ಒಂದು ಕ್ಲಾರಿಫಿಕೇಶನನ್ನು ಡಾಕ್ಟರ್ ವಿಷ್ಣುವರ್ಧನ್ ಅವರು ಈ ಸಂದರ್ಶನದಲ್ಲಿ ಕೊಡ್ತಾರೆ. ಆದರೆ ನಿಮಗೆಲ್ಲ ತಿಳಿದಿರುವಂತೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹಗಲುಗನಸು ಅಂತ ಒಂದು ಸಿನಿಮಾ ಮಾಡಿಲ್ಲ. ಹಾಗಾಗಿ ಅವರೇ ಈ ರೀತಿ ಒಂದು ಅನೌನ್ಸ್ ಮಾಡಿದರೂ ಕೂಡ ಈ ಸಿನಿಮಾ ಮುಂದೆ ಸೆಟ್ಟೇ ಇರಲಿಲ್ಲ ಅಂತ ಕಾಣುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ಶೇರ್ ಮಾಡಿ. ಹಾಗೆಯೇ ಈ ವಿಡಿಯೋದಲ್ಲಿ ಒಂದು ಹೇಳಿರುವಂತಹ ವಿಷಯಗಳನ್ನು ಚಿತ್ರವಿಹಾರ ಅನ್ನೋ ಪತ್ರಿಕೆಯಲ್ಲಿ ಬಂದಂತಹ ಸಂದರ್ಶನದಿಂದ ಆಯ್ದುಕೊಳ್ಳಲಾಗಿದೆ. ಈ ರೀತಿಯ ಇನ್ನಷ್ಟು ಕುತೂಹಲ ಭರಿತವಾದ ವಿಷಯಗಳನ್ನು ತಿಳ್ಕೋಬೇಕು ಅಂದರೆ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.